ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ, ನಾನು ಶ್ರುತಿ ಪಾಟೀಲ್. ಪೋಲಿ ಹುಡುಗರ ಕಟ್ಟದಿಂದ ಜಸ್ಟ್ ಮಿಸ್ ಆದ್ರು ನಟಿ ನಿವೇದಿತಾ. ಎಸ್, ಸಿನಿಮಾದಲ್ಲಿ ನಾಯಕರಿಗೆ ಪೋಲಿ ಹುಡುಗರು ರೇಗಿಸೋದನ್ನ ನೋಡಿರ್ತೀರಾ. ಕೊನೆಗೆ ಹೀರೋ ಬಂದವ್ರನ್ನೆಲ್ಲ ಚೆನ್ನಾಗಿ ಹೊಡೆದು ಹೀರೋಯಿನ ಕಾಪಾಡ್ತಾನೆ. ಆದ್ರೆ ಈ ರೀತಿ ಘಟನೆ ಒಂದು ನಟಿ ಸ್ಮಿತಾ ಅವರ ಲೈಫ್ ನಲ್ಲೂ ನಡೆದಿದೆ. ಹೌದು, ಇಲ್ಲಿ ನಿವೇದಿತಾಗೆ ಸಹಾಯ ಮಾಡಕ್ಕೆ ಯಾವುದೇ ಹೀರೋನೇ ಬರಲಿಲ್ಲ. ಆದ್ರೆ ಈ ಘಟನೆಯಿಂದ ಮಾನಸಿಕವಾಗಿ ನೊಂದಿದ್ದಾರೆ ನಿವೇದಿತಾ ಅವರು. ಶುದ್ಧಿ ಎಂಬ ಸಿನಿಮಾದಲ್ಲಿ ನಟಿಸಿರೋ ಸ್ಮಿತಾ ಇತ್ತೀಚೆಗೆ ಚಿತ್ರೀಕರಣ ಮುಗಿಸ್ಕೊಂಡು ಗೋಕರ್ಣದಿಂದ ಗೋವಾಗೆ ಹೋಗಿದ್ದಾರೆ. ಅಲ್ಲಿ ಊಟಕ್ಕೆಂದು ಬಿ ಸೈಡ್ ನ ರೆಸ್ಟೋರೆಂಟ್ಗೆ ಹೋಗಿದ್ರು. ಆಗ್ಲೇ ಅಲ್ಲಿ ಒಂದಷ್ಟು ಹುಡುಗರು ಕುಡಿದು ಎಂಜಾಯ್ ಮಾಡ್ತಿದ್ರಂತೆ. ಸ್ಮಿತಾ ಒಬ್ಬರೇ ಇರುವುದನ್ನ ನೋಡಿ ಕೆಟ್ಟದಾಗಿ ಮಾತನಾಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಒಂದ್ ಹಂತದಲ್ಲಿ ಕುಡಿದು ತೂರಾಡುತ್ತಾ ಮೈ ಮೇಲೆ ಬೀಳುವ ಹಂತಕ್ಕೂ ಬಂದಿದ್ರಂತೆ. ಅಷ್ಟರಲ್ಲಿ ಆ ರೆಸ್ಟೋರೆಂಟ್ ನಲ್ಲಿ ಒಬ್ಬ ಕನ್ನಡಿಗ ಸಪ್ಲೈಯರ್ ಸ್ಮಿತಾ ಸಹಾಯಕ್ಕೆ ಬಂದು ಅವರನ್ನ ಕರೆದುಕೊಂಡು ಹೋದ್ರಂತೆ. ಅಲ್ಲಿಗೆ ಪುಂಡರ ಪುಂಡಾಟಿಕೆ ನಿಂತು ಹೋಗಿದೆ. ಸದ್ಯ ಈ ಘಟನೆಯಿಂದ ಸಾಕಷ್ಟು ಹಿಂಸೆ ಅನುಭವಿಸ್ತಿರೋ ಸ್ಮಿತಾ, ನಾನು ಅಷ್ಟು ಬೇಗ ಹೆದರೋಳಲ್ಲ, ನನ್ನನ್ನ ಸ್ವತಂತ್ರವಾಗಿ ಬೆಳೆಸಿದ್ದಾರೆ. ಎಲ್ಲೇ ಹೋಗುವುದಾದರೂ ನಾನು ಒಬ್ಳೆ ಹೋಗ್ತೇನೆ. ಅದೇ ರೀತಿ ಗೋವಾಕ್ಕೂ ಒಬ್ಳೆ ಹೋಗಿದ್ದೆ. ಆದ್ರೆ ಆ ಗುಂಪಿನ ವರ್ತನೆ ನೋಡಿ ಒಂದು ಕ್ಷಣ ಏನ್ ಮಾಡ್ಬೇಕೆಂದು ತೋಚಲಿಲ್ಲ. ಸಮಾಜದಲ್ಲಿ ಇವತ್ತಿಗೂ ಈ ತರಹದ ಘಟನೆಗಳು ನಡೀತಿರುವುದು ದುರಂತ. ಇದರಿಂದ ಹೆಣ್ಣು ಮಕ್ಕಳು ಭಯದಿಂದ ಓಡಾಡಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಈ ರೀತಿಯ ಘಟನೆಗಳನ್ನ ಸಿನಿಮಾದಲ್ಲಿ ನೋಡಿದ್ದ ಸ್ಮಿತಾ ಅವ್ರಿಗೆ ಈಗ ರಿಯಲ್ ಆಗಿ ನಡೆದು ಹೋಗಿದೆ. ಸೊ ಮತ್ತಷ್ಟು ಸ್ಯಾಂಡಲ್ವುಡ್ ನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.